ಕ್ಷೇತ್ರ ಕೆಆರ್ ನಗರ ಕೃಷ್ಣರಾಜನಗರ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರು ಚುನಾವಣೆಯಲ್ಲಿ ಜೆಡಿಎಸ್ ಸಾರಾಮಹೇಶ್ ಅವರು ಗೆಲುವಂತೆ ದಾಖಲಿಸ್ತಾರೆ ಇಲ್ಲಿ ಕೂಡ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಇಂದ ಡಿ ರವಿಶಂಕರ್ ಅವರು ಪೈಪೋಟಿ ಕೊಡೋ ಕೊಡೋಸ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದಷ್ಟು ಹತ್ತಿರಗ್ ಬಂದು ಸೋತಿದ್ರು ಸಾರಾಮಹೇಶ್ ವಿರುದ್ಧ ಈ ಬಾರಿ ಸಾರಾಮಹೇಶ್ ವಿರುದ್ಧವಾದ ಅಲೆ ಇದೆಯಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನಿದೆ ಇಲ್ಲಿ ಕಳೆದ ಬಾರಿ ಸಾರಾಮಹೇಶ್ ಗೆದ್ದಿದ್ದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಮತಗಳ ಅಂತರದಲ್ಲಿ ಡಿ ರವಿಶಂಕರ್ ವಿರುದ್ಧ ಹೌದು ಅವತ್ತವರ ಗೆಲುವಿಗೆ ಕಾರಣ ಒಂದು ವಿಶ್ವನಾಥ್ ಇಂದ ಜೆಡಿಎಸ್ಪರ್ಧೆ ಮಾಡಿತ್ತು ಹುಣ್ಸೂರ್ ನಾಲ್ಕೈದು ಬಾರಿ ಗೆದ್ದು ಸಾರಿ ಗೆದ್ದಿರೋದು ವಿಶ್ವನಾಥ್ ಇದೇ ಕೆಆರ್ ನಗರದಲ್ಲಿ ಹೌದು ಎರಡನೇ ವಿಚಾರ ಇನ್ನೊಂದು ಬಿಜೆಪಿ ಕ್ಯಾಂಡಿಡೇಟ್ ಡಮ್ಮಿ ಕ್ಯಾಂಡಿಡೇಟ್ ಹೌದು ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕ್ಲಿಲ್ಲ ಅಲ್ಲಿ ಹೊಸಳ್ಳಿ ವೆಂಕಟೇಶ್ ಟಿಕೆಟ್ ಅತ್ತಿತ್ತು ಆತನ ಒಂದು ಮೂರ್ ಸಾವಿರ ಓಡ್ ತಗೊಂಡ್ರೆ ಸಾಕಾಗಿರೋದು ಮೂರ್ನಾಕ್ ಸಾವಿರ ಲೆಕ್ಕಾಚಾರಗಳು ಅಂದ್ರೆ ಅಂತಿದ್ರು ಗೆದ್ರು ಆದ್ರೆ ಸಣ್ಣ ಮಾರ್ಜಿನಲ್ಲಿ ಗೆದ್ರು ಈ ಬಾರಿ ಹೆಂಗಿದೆ ಅಲ್ಲಿ ಅಂತಂದ್ರೆ ಸರಾಮಹೇಶ್ ಅವ್ರನ್ನ ಸೋಲ್ಸಕ್ಕೆ ಒಂದಷ್ಟು ಜನ ಎಲ್ಲಾ ರೀತಿಯಲ್ಲಿ ರೆಡಿ ಆಗಿದ್ದಾರೆ ಡಿ ರವಿಶಂಕರ್ ತಂದೆ ಕೂಡ ಇಲ್ಲಿ ಚುನಾವಣೆ ನಿಲ್ತಿದ್ರು ಅವರು ಸೋತಿದ್ರು ಸೊ ಸರಾಮಹೇಶ್ ಈ ಹಿಂದೆ ಬಿಜೆಪಿ ಇದ್ದವರು ಬಿಜೆಪಿ ಇದ್ದಾಗ ಗೆಲ್ಲರು ಜೆಡಿಎಸ್ ಗೆಲುವಿನ ಯಾತ್ರೆ ಶುರುವಾಯ್ತವ್ರು ಬಟ್ ಕೆ ಕೆಆರ್ ನಗರದಲ್ಲಿ ಆ ಮಟ್ಟಿಗೆ ಟಫ್ ಫೈಟ್ ಇರೋ ಕ್ಷೇತ್ರ ಇದು ಸೊ ಒಂದೇ ಕಳೆದ ತಿಂಗಳ ಸರ್ವೇಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಇತ್ತು ಈ ತಿಂಗಳ ನವೆಂಬರ್ ಸರ್ವೆಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಇದೆ ಡಿ ರವಿಶಂಕರ್ ಕಾಂಗ್ರೆಸ್ ರವಿಶಂಕರ್ ಕೆಆರ್ ನಗರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ